ओम श्री साई नाथाय नमः। साई सच्चरिते 14ನೇ अध्याय। ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡಪಂತರು ನಾಂದೇಡದ ರತಂಜೀವಾಡಿಯ ಹಾಗೂ ದಕ್ಷಿಣೆಯ ಮೀಮಾಂಸೆಯ ಬಗ್ಗೆ ಪ್ರಸ್ತಾಪಿಸುತ್ತಾರೆ। ಬಾಬಾ ಅವರ ಜೀವನ ಬಹು ಮಧುರವಾದದ್ದು। ಅವರು ಅನೇಕ ಕೆಲಸಗಳನ್ನು ಮತ್ತು ಸ್ವಾಭಾವಿಕವಾಗಿ ಹೊರಹೊಮ್ಮುತ್ತಿದ್ದ ವಚನಗಳೂ ಸಹ ಅಂತೆಯೇ ಮಧುರವಾಗಿದ್ದವು। ಅವರ ಜೀವನವು ಹರ್ಷದ ಪ್ರತಿರೂಪ। ಅವರು ಭಕ್ತರಿಗೋಸ್ಕರ ಕರ್ತವ್ಯ ತತ್ಪರತೆಯನ್ನು ಬೋಧಿಸುವ ಕಥೆಗಳನ್ನು ಹೇಳುತ್ತಿದ್ದರು। ಜನಕೋಟೆಯು ಸುಖವಾಗಿ ಬಾಳಬೇಕೆಂಬುದೇ ಅವರ ಧ್ಯೇಯವಾಗಿದ್ದಿತು। ಆದರೆ ಜೀವನದ ಗುರಿಯನ್ನು ಸಾಧಿಸಲು ಜನರು ಜಾಗೃತರಾಗಿರಬೇಕೆಂದು ಅವರ ಅಭಿಪ್ರಾಯ। ಪೂರ್ವಜನ್ಮದ ಸುಕೃತ ಫಲದಿಂದ ಈ ಜನ್ಮವು ಲಭಿಸಿದೆ। ಆದುದರಿಂದ ಈ ಜನ್ಮದಲ್ಲಿ ಮಾನವನು ಭಕ್ತಿ ಮಾರ್ಗವನ್ನು ಅವಲಂಬಿಸಿ ಮುಕ್ತಿಯನ್ನು ಹೊಂದಲು ಪ್ರಯತ್ನ ಪಡಬೇಕು। ಆದುದರಿಂದ ನಾವು ಉದಾಸೀನರಾಗದೆ ನಮ್ಮ ಜೀವನದ ಅಂತಿಮ ಅನಂತ ಗುರಿಯನ್ನು ಸಾಧಿಸಲು ಸತತವೂ ಶ್ರಮಿಸಬೇಕು। ಸಾಯಿಬಾಬಾ ಅವರ ಲೀಲೆಗಳನ್ನು ನೀವು ಪ್ರತಿದಿನವೂ ಕೇಳಿದರೆ, ಪ್ರತಿದಿನವೂ ನೀವು ಅವರನ್ನು ಭಕ್ತಿಭಾವದಿಂದ ನೆನೆದರೆ ನಿಮ್ಮ ಮನಸ್ಸಿನ ಚಂಚಲತೆ ದೂರವಾಗುತ್ತದೆ ಮತ್ತು ಅದು ಕೊನೆಗೆ ಪರಬ್ರಹ್ಮನಲ್ಲಿ ಲೀನವಾಗುತ್ತದೆ. ನಾಂದೇಡದ ರತಂಜಿ. ನಿಜಾಂ ರಾಜ್ಯದಲ್ಲಿಯ ನಾಂದೇಡದಲ್ಲಿ ರತಂಜಿ ಶಾಪುರ್ಜಿ ವಾಡಿಯ ಎಂಬ ಧನಿಕನಿದ್ದನು. ಅವನಿಗೆ ಐಶ್ವರ್ಯವೆಲ್ಲಕ್ಕೂ ಕೊರತೆಯೇ ಇರಲಿಲ್ಲ. ಮೇಲೆ ನೋಡುವುದಕ್ಕೆ ಸಂತೃಪ್ತನಂತೆ ಕಂಡುಬಂದರೂ ಅವರಿಗೆ ಮನಸ್ಸಿನಲ್ಲಿ ದುಃಖವಿತ್ತು. ಪ್ರಪಂಚದಲ್ಲಿ ಯಾರೂ ಸಂಪೂರ್ಣ ಸುಖಿಯಾಗಿರಬಾರದೆಂದು ಆ ಭಗವಂತನ ನಿಯಮವಿದ್ದಿರಬಹುದು. ಅವರು ಧರ್ಮಿಷ್ಠರೂ ಉದಾರಿಯೂ ಆಗಿದ್ದರು. ಆದ್ದರಿಂದ ಜನರು ಅವರನ್ನು ಸುಖಿ ಎಂದೇ ಭಾವಿಸಿದ್ದರು. ಆದರೆ ರತಂಜಿಗೆ ಸಂತಾನ ಪ್ರಾಪ್ತಿ ಇಲ್ಲದಿದ್ದುದರಿಂದ ಶಾಂತಿ ಇರಲಿಲ್ಲ. ಭಕ್ತಿ ಅಥವಾ ಪ್ರೀತಿ ಇಲ್ಲದ ಕೀರ್ತನೆಯು, ವಾದ್ಯಗಳ ಹೊಂದಾಣಿಕೆ ಇಲ್ಲದ ಸಂಗೀತವು, ಯಜ್ಞೋಪವೀತವಿಲ್ಲದ ಬ್ರಾಹ್ಮಣನು, ವಿವೇಕವಿಲ್ಲದ ಬುದ್ಧಿವಂತಿಕೆಯು, ಪಶ್ಚಾತ್ತಾಪವಿಲ್ಲದ ಯಾತ್ರೆಯು, ಹಾರವಿಲ್ಲದ ಆಭರಣ ಸೌಂದರ್ಯವು ಇರುವಂತೆ ಸಂತಾನವಿಲ್ಲದ ಗ್ರಹವು ನಿಷ್ಪ್ರಯೋಜನಕ. ರತಂಜಿಯು ಹಗಲು ಇರುಳು ಇದನ್ನೇ ಕುರಿತು ಚಿಂತಿಸುತ್ತಿದ್ದರು. ಹಾಗೆಯೇ ಮನಸ್ಸಿನಲ್ಲಿ ದೇವರು ನನಗೊಬ್ಬ ಪುತ್ರನನ್ನು ದಯಪಾಲಿಸಲಾಗಬಾರದೆ ಎಂದು ಕೊರಗುತ್ತಿದ್ದರು. ಈ ಚಿಂತೆಯಿಂದ ಆಹಾರ ಮುಂತಾದವುಗಳಲ್ಲಿ ಆಸಕ್ತಿ ಇರಲಿಲ್ಲ. ರತಂಜಿ ದಾಸ್ಗಣು ಮಹಾರಾಜ್ ಅವರಲ್ಲಿ ವಿಶೇಷ ಗೌರವವು ಇಟ್ಟಿದ್ದರು. ಅವರನ್ನು ಕಂಡು ತಮ್ಮ ವೇದನೆಯನ್ನು ತೋಡಿಕೊಂಡರು. ಆಗ ದಾಸ್ಗಣು ಅವರು ಶಿರ್ಡಿಗೆ ಹೋಗಿ ಬಾಬಾ ಅವರನ್ನು ಬೇಡಿದರೆ ನಿಮ್ಮ ಬಯಕೆ ಕೈಗೂಡುವುದೆಂದು ಹೇಳಿದರು. ರತಂಜಿಯವರು ಶಿರ್ಡಿಗೆ ಹೋಗುವ ಮನಸ್ಸು ಮಾಡಿದರು. ಕೆಲವು ದಿನಗಳ ನಂತರ ಶಿರ್ಡಿಗೆ ಬಂದು ಬಾಬಾ ಅವರ ಪಾದಗಳಿಗೆ ಎರಗಿದರು. ಬಾಬಾ ಅವರಿಗೆ ಫಲಪುಷ್ಪಗಳನ್ನು ಅರ್ಪಿಸಿದರು. ಅನಂತರ ಭಕ್ತಿಯಿಂದ ಬಾಬಾ ಅವರ ಸಮೀಪದಲ್ಲಿ ಕುಳಿತು ಅವರನ್ನು ಪ್ರಾರ್ಥಿಸುತ್ತಾ, ಅನೇಕ ಜನರು ಅವರ ಕಷ್ಟ ಕಾಲದಲ್ಲಿ ತಮ್ಮಲ್ಲಿಗೆ ಬಂದು ಕಷ್ಟ ನಿವಾರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಇದನ್ನು ಕೇಳಿ ನಾನು ಸಹ ಅತೃಪ್ತಿಯಿಂದ ನಿಮ್ಮ ಪಾದಗಳನ್ನು ಆಶ್ರಯಿಸಿದ್ದೇನೆ. ನನ್ನನ್ನು ನಿರಾಶೆಗೊಳಿಸಬೇಡಿ ಎಂದು ಬೇಡಿಕೊಂಡರು. ಆಗ ಬಾಬಾ ಅವರು ರತಂಜಿಯವರಿಂದ 5 ರೂಪಾಯಿ ದಕ್ಷಿಣೆ ಕೇಳಿದರು. ರತಂಜಿಯವರು 5 ರೂಪಾಯಿ ಕೊಡುವುದರಲ್ಲಿದ್ದರು. ಆಗ ಬಾಬಾ, ನಿನ್ನಿಂದಾಗಲೇ 3 ರೂಪಾಯಿ 14 ಅಣೆ ಬಂದಿದೆ, ಉಳಿದುದನ್ನು ಮಾತ್ರ ಕೊಡು ಎಂದರು. ರತಂಜಿಯವರಿಗೆ ಸಮಸ್ಯೆ ಆಯಿತು. ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ದಕ್ಷಿಣೆಯನ್ನು ಕೊಟ್ಟು ತಮ್ಮ ವೇದನೆಯನ್ನೆಲ್ಲ ತೋಡಿಕೊಂಡು, ಬಾಬಾ ನನಗೊಬ್ಬ ಪುತ್ರನನ್ನು ಆಶೀರ್ವದಿಸಿ ಎಂದು ಅಂಗಾಲಾಚಿ ಬೇಡಿದರು. ಆಗ ಬಾಬಾ ಅವರ ಮನಸ್ಸು ಕರಗಿ, ಇನ್ನು ಚಿಂತಿಸಬೇಡ ಎಂದು ಹೇಳಿ ಉದಿಯನ್ನು ಕೊಟ್ಟು ಆಶೀರ್ವದಿಸಿ, ದೇವರು ನಿನ್ನ ಬಯಕೆ ಈಡೇರಿಸುತ್ತಾನೆ ಎಂದು ಹೇಳಿದರು. ಹೀಗೆ ರತಂಜಿ ಬಾಬಾ ಅವರ ಆಶೀರ್ವಾದ ಪಡೆದು ನಾಂದೇಡಿಗೆ ಹಿಂದಿರುಗಿ ಬಂದು ನಡೆದುದನ್ನೆಲ್ಲವನ್ನು ವಿಶದವಾಗಿ ದಾಸ್ಗಣು ಅವರಿಗೆ ತಿಳಿಸಿದರು. ನಾನು ಶಿರ್ಡಿಗೆ ಈ ಹಿಂದೆ ಹೋಗಿಯೇ ಇರಲಿಲ್ಲ, ಆದರೆ ಬಾಬಾ ಅವರು ನನ್ನಿಂದಾಗಲೇ 3 ರೂಪಾಯಿ 14 ಅಣೆ ಬಂದಿದೆ ಎಂದು ಹೇಳಿದರಲ್ಲ, ಅದು ಹೇಗೆ ಎಂದು ಕೇಳಿದರು. ದಾಸ್ ಗಣೂರವರಿಗೂ ಇದು ಒಂದು ಸಮಸ್ಯೆ ಆಯಿತು. ಕೂಡಲೇ ಅವರಿಗೆ ರತಂಜಿಯವರು ಕೆಲವು ದಿನಗಳ ಹಿಂದೆ ಒಬ್ಬ ಮಹಮ್ಮದೀಯ ಸಂತನಾದ ಮೌಲ್ವಿ ಸಾಹೇಬರನ್ನು ಸತ್ಕರಿಸಿದ ನೆನಪು ಬಂತು. ರತಂಜಿ ಶಿರಡಿಗೆ ಬರುವ ನಿರ್ಧಾರ ಕೈಗೊಂಡ ಸ್ವಲ್ಪ ದಿನಗಳಲ್ಲಿಯೇ ಇದು ನಡೆದಿತ್ತು. ದಾಸ್ ಗಣೂರು ಆ ಸತ್ಕಾರಕ್ಕೆ ಖರ್ಚು ಮಾಡಿದ ಪಟ್ಟಿ ತಯಾರಿಸಿ ನೋಡಿದಾಗ ಸರಿಯಾಗಿ ಲೆಕ್ಕದಲ್ಲಿ 3 ರೂಪಾಯಿ 14 ಅಣೆ ಖರ್ಚಾಗಿತ್ತು. ಆಗ ಬಾಬಾ ಅವರು ಶಿರ್ಡಿಯಲ್ಲಿಯೇ ವಾಸವಾಗಿದ್ದರು, ಸರ್ವಜ್ಞರು ಎಂಬುದು ಎಲ್ಲರಿಗೂ ವೇದ್ಯವಾಯಿತು. ಈ ರೀತಿ ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲವದರ ಅರಿವಿತ್ತು. ಇದರಿಂದ ರತಂಜಿಯವರಿಗೆ ಬಾಬಾ ಅವರಲ್ಲಿ ಭಕ್ತಿ ಮಿಗಿಲಾಯಿತು. ಸ್ವಲ್ಪ ದಿನಗಳ ನಂತರ ಬಾಬಾ ಅವರ ಆಶೀರ್ವಾದದಂತೆ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು. ಇದಾದ ನಂತರ ಅವರಿಗೆ 12 ಮಕ್ಕಳಾದವು, ಅವುಗಳಲ್ಲಿ 4 ಮಾತ್ರ ಬದುಕಿದವು. ದಕ್ಷಿಣೆಯ ಮೀಮಾಂಸೆ. ಬಾಬಾ ಅವರು ತಮ್ಮನ್ನು ಕಾಣಲು ಬಂದವರಿಗೆಲ್ಲರಿಗಿಂತಲೂ ಸಾಮಾನ್ಯವಾಗಿ ದಕ್ಷಿಣೆ ಕೇಳುತ್ತಿದ್ದರೆಂಬುದು ಎಲ್ಲರಿಗೂ ತಿಳಿದ ವಿಷಯ. ಅವರು ಶುದ್ಧ ಫಕೀರರು ಮತ್ತು ವಿರಕ್ತರು.
ಹಾಗಿದ್ದರೆ ದಕ್ಷಿಣನ್ನೇಕೆ ಕೇಳುತ್ತಿದ್ದರು ಎಂದು ಕೆಲವರು ಪ್ರಶ್ನಿಸಬಹುದು. ಅದಕ್ಕೆ ಉತ್ತರವನ್ನು ಈಗ ಪರಿಶೀಲಿಸೋಣ. ಮೊದಮೊದಲು ಬಾಬಾ ಅವರು ಯಾರಿಂದ ಏನನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ. ಉರಿದು ತುಂಡು ತುಂಡಾಗಿದ್ದ ಬೆಂಕಿ ಕಡ್ಡಿಗಳನ್ನು ಆಯ್ದು ಕಿಸೆಯಲ್ಲಿ ತುಂಬಿಕೊಳ್ಳುತ್ತಿದ್ದರು. ಅವರ ಮುಂದೆ ಹಣೆ ಇಟ್ಟರೆ ಅದರಿಂದ ಎಣ್ಣೆ ಮತ್ತು ಹೊಗೆಸೊಪ್ಪು ಕೊಂಡುಕೊಳ್ಳುತ್ತಿದ್ದರು. ಅವರಿಗೆ ಹೊಗೆಸೊಪ್ಪು ಅಂದರೆ ಬಹಳ ಇಷ್ಟವಾಗಿತ್ತು. ನಂತರ ಸಂತರ ದರ್ಶನಕ್ಕೆ ಬರಿಗೈಯಿಂದ ಹೋಗಬಾರದು ಎಂಬ ರೂಢಿ ಇರುವುದರಿಂದ ಕೆಲವರು ಅವರ ಮುಂದೆ ಕೆಲವು ತಾಮ್ರದ ನಾಣ್ಯಗಳನ್ನು ಇಟ್ಟು ಹೋಗುತ್ತಿದ್ದರು. ಎರಡು ಮೂರು ಕಾಸು ಇಟ್ಟಿರುವುದನ್ನು ಕಂಡರೆ ಹೆಚ್ಚಾದುದನ್ನು ಕೂಡಲೇ ಬಾಬಾ ಹಿಂದಿರುಗಿಸುತ್ತಿದ್ದರು. ಈ ರೀತಿ ಬಾಬಾ ಅವರ ಕೀರ್ತಿ ದೇಶದ ಮೂಲೆ ಮೂಲೆಗಳಿಗೂ ಹರಡಿತು. ಮಸೀದಿಯಲ್ಲಿ ಭಕ್ತರ ಜನಸಂದಣಿ ಆರಂಭವಾಯಿತು. ಆಗ ಬಾಬಾ ಅವರು ಅವರಿಂದ ದಕ್ಷಿಣೆ ಕೇಳ ಹತ್ತಿದರು. ದಕ್ಷಿಣೆ ಇಲ್ಲದೆ ದೇವರ ಪೂಜೆ ವ್ಯರ್ಥವೆಂದು ವೇದಗಳಲ್ಲಿ ಹೇಳಲಾಗಿದೆ. ದೇವರ ಪೂಜೆಗೆ ದಕ್ಷಿಣೆ ಅವಶ್ಯಕವಾದರೆ ಯೋಗಿಗಳ ಪೂಜೆಗೆ ಬೇಡವೇ? ಶಾಸ್ತ್ರವನ್ನು ದೇವರೇ ಆಗಲಿ ದೊರೆಯೇ ಆಗಲಿ ಯೋಗಿಗಳನ್ನೇ ಆಗಲಿ ಗುರುವನ್ನೇ ಆಗಲಿ ಕಾಣಲು ಹೋದರೆ ಬರಿಗೈಯಿಂದ ಹೋಗಬಾರದೆಂದು ನಮಗೆ ವಿಧಿಸಿದೆ. ಈ ಸಂದರ್ಭದಲ್ಲಿ ಉಪನಿಷತ್ತುಗಳಲ್ಲಿ ಈ ವಿಚಾರವಾಗಿ ಏನು ಹೇಳಲಾಗಿದೆ ಎಂಬುದನ್ನು ನೋಡೋಣ. ಪ್ರಜಾಪತಿಯು ದೇವತೆಗಳನ್ನು, ಅಸುರರನ್ನು, ಮಾನವರನ್ನು ದಾ ಎಂದು ಒಂದೇ ಅಕ್ಷರದಿಂದ ಸಂಬೋಧಿಸಿದನೆಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ದೇವತೆಗಳು ಇದರಿಂದ ಧರ್ಮವನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರು. ಮಾನವರು ದಾನ ಮಾಡಬೇಕೆಂದು ತಿಳಿದುಕೊಂಡರು. ಅಸುರರು ದಯೆಯನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರು. ಮಾನವನಿಗೆ ದಾನ ಧರ್ಮವು ಶಿಫಾರಸು ಮಾಡಲ್ಪಟ್ಟಿದೆ. ತ್ರೈತೇಯ ಉಪನಿಷತ್ತಿನಲ್ಲಿಯೂ ಸಹ ಗುರು ತನ್ನ ಶಿಷ್ಯರಿಗೆ ದಾನ ಧರ್ಮಗಳನ್ನು ಅಭ್ಯಾಸ ಮಾಡಬೇಕೆಂದು ಹೇಳಿರುತ್ತಾನೆ. ಧರ್ಮದ ವಿಚಾರವಾಗಿ ವಿಶ್ವಾಸದಿಂದಲಾದರೂ ಅಥವಾ ಅವಿಶ್ವಾಸದಿಂದಲಾದರೂ ಧರ್ಮ ಮಾಡು ಎಂದು ಹೇಳಲಾಗಿದೆ. ಆದರೆ ಔದಾರ್ಯ ಮತ್ತು ದಯೆಯಿಂದ ದಾನ ಮಾಡಬೇಕು. ಬಾಬಾ ಅವರು ಈ ಪಾಠ ಕಲಿಸುವುದಕ್ಕಾಗಿಯೇ ಎಲ್ಲರಿಂದಲೂ ದಕ್ಷಿಣೆ ಕೇಳುತ್ತಿದ್ದರು. ಆದರೆ ಬಾಬಾ ಅವರಿಗೆ ಹೇಳಿರುವಂತೆ ಅವನಿಂದ ತೆಗೆದುಕೊಂಡ 100ರಷ್ಟು ಅವನಿಗೆ ಪುನಃ ಕೊಡಬೇಕು ಎಂಬುದರಲ್ಲಿ ವಿಶೇಷವಿದೆ. ಈ ರೀತಿ ಘಟನೆಗಳು ಬೇಕಾದಷ್ಟಿದೆ. ಪ್ರಸಿದ್ಧ ನಟರಾದ ಗಣಪತರಾವ್ ಚೋಪಾದರವರು ತಮ್ಮ ಚರಿತ್ರೆಯಲ್ಲಿ ಈ ರೀತಿ ಬರೆದಿರುತ್ತಾರೆ. ಬಾಬಾ ಅವರು ಆಗಾಗ ನನ್ನಿಂದ ದಕ್ಷಿಣ ಕೇಳುತ್ತಿದ್ದರು. ನನ್ನ ಭಂಡಾರವೆಲ್ಲವೂ ಬರಿದಾಯಿತು. ಆದರೆ ಕೊನೆ ಕೊನೆಯಲ್ಲಿ ನನಗೆ ಹಣದ ಕೊರತೆಯೇ ಇರಲಿಲ್ಲ. ದಕ್ಷಿಣೆಯ ಇನ್ನೂ ಕೆಲವು ಅರ್ಥಗಳು ಈ ರೀತಿ ಇವೆ. ಬಾಬಾ ಅವರು ಅತಿ ಹೆಚ್ಚಾಗಿ ದಕ್ಷಿಣೆ ಕೇಳುತ್ತಿರಲಿಲ್ಲ. ಇದನ್ನು ಸಮರ್ಥಿಸುವ ಉದಾಹರಣೆಗಳು ಈ ಕೆಳಗಿನಂತಿವೆ. ಬಾಬಾ ಅವರು ಪ್ರೊಫೆಸರ್ ನಾರ್ಕೆ ಅವರಿಗೆ 15 ರೂಪಾಯಿ ದಕ್ಷಿಣ ಕೇಳಿದಾಗ ಅವರು ತಮ್ಮ ಹತ್ತಿರ ಹಣವಿಲ್ಲ ಎಂದು ಹೇಳಿದರು. ಆಗ ಬಾಬಾ ಅವರು, ನನಗೆ ಗೊತ್ತು, ನೀನು ಈಗ ಓದುತ್ತಿರುವ ಯೋಗ ವಾಶಿಷ್ಠವನ್ನು ಓದುತ್ತಿರುವ ಎಲ್ಲಿವೆ ಅದರಿಂದ ಕೊಡು ಎಂದರು. ಈ ಸಂದರ್ಭದಲ್ಲಿ ದಕ್ಷಿಣೆ ಎಂದರೆ ಪುಸ್ತಕ ಪಠಣೆಯಿಂದ ಪಾಠ ಕಲಿತು ಬಾಬಾ ಅವರು ವಾಸವಾಗಿರುವ ಆತ್ಮದಲ್ಲಿ ಆ ನೀತಿಯನ್ನು ಇಡುವುದು ಎಂದು ಅರ್ಥ. ಬಾಬಾ ಅವರು ಶ್ರೀಮತಿ ತರ್ಖಡ್ ಅವರಿಂದ 6 ರೂಪಾಯಿ ದಕ್ಷಿಣೆ ಕೇಳಿದರು. ಅವರ ಹತ್ತಿರ ಹಣವಿಲ್ಲದರಿಂದ ಅವರಿಗೆ ವ್ಯಥೆ ಆಯಿತು. ಆಗ ಅವರ ಪತಿಯು, ಬಾಬಾ ಅವರು ನಿನ್ನಿಂದ ಕೇಳಿದ್ದು ನಿನ್ನ ಅಂತರಂಗದ 6 ಶತ್ರುಗಳನ್ನು, ಮೋಹ, ಮಾಯಾ, ಮಮತೆ, ಆಶೆ ಇತ್ಯಾದಿಗಳನ್ನು ಎಂದು ಹೇಳಿದರು. ಅದಕ್ಕೆ ಬಾಬಾ ಅವರು ಒಪ್ಪಿಕೊಂಡರು. ಬಾಬಾ ಅವರು ಶೇಖರಿಸುತ್ತಿದ್ದ ದಕ್ಷಿಣೆಯನ್ನು ಅದೇ ದಿನ ಸರ್ವರಿಗೂ ಹಂಚಿ ಮಾರನೇ ದಿನ ಎಂದಿನಂತೆ ಫಕೀರರಾಗಿರುತ್ತಿದ್ದರೆಂಬುದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು. 1000 ರೂಪಾಯಿಗಳನ್ನು ದಕ್ಷಿಣೆಯಾಗಿ ತೆಗೆದುಕೊಂಡ ಬಾಬಾ ಅವರ ಹತ್ತಿರ ಅವರು ಸಮಾಧಿಯಾದಾಗ ಕೇವಲ ಸ್ವಲ್ಪ ಹಣವಿತ್ತು. ನಿಜವಾಗಿ ಹೇಳುವುದಾದರೆ ದಕ್ಷಿಣೆಯಿಂದ ತಮ್ಮ ಭಕ್ತರಿಗೆ ಸನ್ಯಾಸ ಮತ್ತು ಪರಿಶುದ್ಧತೆಯ ಪಾಠ ಕಲಿಸುವುದೇ ಅವರ ಮುಖ್ಯ ಧ್ಯೇಯವಾಗಿದ್ದಿತು. ಠಾಣಾದ ನಿವೃತ್ತ ಮಾಮಲೆದಾರ್ ಶ್ರೀ ಬಿ ದೇವ್ ಅವರು ದಕ್ಷಿಣೆ ವಿಚಾರವಾಗಿ ಶ್ರೀ ಸಾಯಿಲೀಲಾ ಮಾಸಿಕದ 7ನೇ ಸಂಚಿಕೆಯಲ್ಲಿ ಈ ರೀತಿ ಬರೆದಿರುತ್ತಾರೆ. ಬಾಬಾ ಅವರು ಎಲ್ಲರನ್ನೂ ದಕ್ಷಿಣೆ ಕೇಳುತ್ತಿರಲಿಲ್ಲ. ಕೆಲವರು ಬಾಬಾ ಅವರನ್ನು ಕೇಳದಿದ್ದರೂ ಸಹ ತಾವಾಗಿಯೇ ದಕ್ಷಿಣ ಕೊಡುತ್ತಿದ್ದರು. ಕೆಲವು ಸಾರಿ ಸ್ವೀಕರಿಸುತ್ತಿದ್ದರು, ಕೆಲವು ಸಾರಿ ಬಾಬಾ ಅವರು ನಿರಾಕರಿಸುತ್ತಿದ್ದರು. ಬಾಬಾ ಅವರು ದಕ್ಷಿಣೆ ಕೇಳಲಿ ಅನಂತರವೇ ಕೊಡೋಣವೆಂದು ಯೋಚಿಸುತ್ತಿರುವವರ ಹತ್ತಿರ ಅವರೆಂದು ಕೇಳುತ್ತಲೇ ಇರಲಿಲ್ಲ. ಭಕ್ತರು ಶಕ್ತಾನುಸಾರ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು. ಆದರೆ ಐಶ್ವರ್ಯವಂತರಿಗೆ ಅಥವಾ ಕಡು ಬಡವರಿಗೆ ಕೇಳುತ್ತಿರಲಿಲ್ಲ. ದಕ್ಷಿಣೆ ಕೇಳಿದಾಗ ಕೊಡದಿದ್ದರೆ ಕೋಪಗೊಳ್ಳುತ್ತಲೂ ಇರಲಿಲ್ಲ. ಭಕ್ತರು ಇನ್ನೊಬ್ಬರ ಸಂಗಡ ದಕ್ಷಿಣೆ ಕೊಟ್ಟು ಕಳುಹಿಸಿದಾಗ ಅವರು ಅದನ್ನು ಕೊಡಲು ಮರೆತರೆ ಬಾಬಾ ಅವರೇ ಅದನ್ನು ಜ್ಞಾಪಿಸಿ ಪಡೆಯುತ್ತಿದ್ದರು. ಅನೇಕ ವೇಳೆ ಕೆಲವು ಹಣವನ್ನು ಮರಳಿ ಕೊಟ್ಟು ದೇವರ ಪೂಜಾಗ್ರಹದಲ್ಲಿಟ್ಟು ಪೂಜಿಸುವಂತೆ ಹೇಳುತ್ತಿದ್ದರು. ಇದರಿಂದ ಭಕ್ತರಿಗೆ ಒಳ್ಳೆಯದಾಗುತ್ತಿತ್ತು. ಅನೇಕ ಸಲ ಭಕ್ತರು ತಾವು ಕೊಡುತ್ತೇನೆಂದು ಹೇಳಿಕೊಂಡುದಕ್ಕಿಂತ ಹೆಚ್ಚಾದ ದಕ್ಷಿಣೆಯನ್ನು ಅರ್ಪಿಸಿದಾಗ ಹೆಚ್ಚಾದ ಹಣವನ್ನು ಹಿಂದಿರುಗಿ ಕೊಟ್ಟು ಬಿಡುತ್ತಿದ್ದರು. ಕೆಲವು ಸಲ ಭಕ್ತರ ಮನಸ್ಸಿನಲ್ಲಿ ಇದ್ದುದಕ್ಕಿಂತ ಹೆಚ್ಚಾಗಿ ದಕ್ಷಿಣೆ ಕೇಳುತ್ತಲೂ ಇದ್ದರು.
ಹಣವಿಲ್ಲದಿದ್ದ ಪಕ್ಷದಲ್ಲಿ ಸಾಲ ಮಾಡಿಯಾದರೂ ಕೊಡಿರಿ ಎಂದು ಹೇಳಿದ ಪ್ರಸಂಗಗಳು ಇದ್ದವು. ಕೆಲವರಿಂದ ದಿನದಲ್ಲಿ 3-4 ಬಾರಿ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು. ದಕ್ಷಿಣೆ ರೂಪವಾಗಿ ಸಂಪಾದಿಸಿದ ಹಣದಲ್ಲಿ ಕೇವಲ ಸ್ವಲ್ಪ ಭಾಗ ಮಾತ್ರ ತಮ್ಮ ಸ್ವಂತ ಖರ್ಚಿಗೆಂದು ಇಡುತ್ತಿದ್ದರು. ಅದರಿಂದ ತಂಬಾಕು ಮತ್ತು ಧುನಿಗೋಸ್ಕರ ಕಟ್ಟಿಗೆ ಇವುಗಳನ್ನು ಕೊಂಡುಕೊಳ್ಳುತ್ತಿದ್ದರು. ಉಳಿದ ಹಣವನ್ನು ಕೆಲವು ಭಕ್ತರಿಗೆ ಹಂಚುತ್ತಿದ್ದರು. ಶಿರಡಿ ಸಂಸ್ಥಾನಕ್ಕೆ ಸಮಸ್ತ ಪದಾರ್ಥಗಳನ್ನು ಶ್ರೀ ರಾಧಾಕೃಷ್ಣ ಮಾಯಿಯವರ ಸಲಹೆ ಮೇರೆಗೆ ಭಕ್ತರು ಒದಗಿಸುತ್ತಿದ್ದರು. ಬಾಬಾ ಅವರ ಹೆಚ್ಚಿನ ಬೆಲೆ ಬಾಳುವ ಪದಾರ್ಥವನ್ನು ತಂದವರ ಮೇಲೆ ಕೋಪಗೊಳ್ಳುತ್ತಿದ್ದರು. ಅವರು ಒಂದು ದಿನ ನಾನಾ ಅವರಿಗೆ, ನನ್ನ ಆಸ್ತಿ ಎಂದರೆ ಒಂದು ಚೂರು ಬಟ್ಟೆ, ಕಫನಿ ಮತ್ತು ಮಣ್ಣಿನ ಪಾತ್ರೆ ಇಷ್ಟೇ. ಈ ಜನರು ಅನಾವಶ್ಯಕವಾದ ಕೆಲಸಕ್ಕೆ ಬಾರದ ಬೆಲೆ ಬಾಳುವಂತಹ ಪದಾರ್ಥಗಳನ್ನು ತಂದು ನನಗೆ ತೊಂದರೆ ಕೊಡುತ್ತಾರೆ ಎಂದು ಹೇಳಿದರು. ಶ್ರೀ ಸಾಯಿ ಪ್ರಣಾಮ್. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.